ಸ್ನೇಹಿತರೆ, ಈಗ ಕೃಷ್ಣ ಜನ್ಮಾಷ್ಟಮಿಯ ಶುಭ ಮುಹೂರ್ತವನ್ನು ಹೇಳ್ಕೊಡ್ತೀನಿ. ಯಾಕಂದರೆ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಪ್ರತಿಯೊಬ್ಬರೂ ಕೃಷ್ಣ ಜನ್ಮಾಷ್ಟಮಿಯನ್ನು ಸರಿಯಾಗಿ ಶಾಸ್ತ್ರದಲ್ಲಿ ಹೇಳಿದ ದಿನವನ್ನು ಆ ದಿನ ಆಚರಣೆ ಮಾಡಬೇಕು. ಯಾಕಂದರೆ ಸಪ್ತ ಜನ್ಮಗಳಲ್ಲಿ ಮಾಡಿದಂಥ ಪಾಪಗಳಿಂದ ಮುಕ್ತರಾಗ್ತಾರೆ ಶ್ರೀ ಕೃಷ್ಣ ಜನ್ಮ ಅಷ್ಟಮಿ ಆಚರಣೆ ಮಾಡೋದರಿಂದ. ಒಂದು ಕೃಷ್ಣ ಜನ್ಮಾಷ್ಟಮಿಗೆ ಉಪವಾಸವನ್ನು ಮಾಡಿದರೆ ಕೋಟಿ ಸಂಖ್ಯಾ ಏಕಾದಶಿಗೆ ಸಮನಾಗ್ಯದ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇವತ್ತು ಶಾಸ್ತ್ರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ರಿ. ಪಂಚಾಂಗವನ್ನು ಅಧ್ಯಯನ ಮಾಡಿದಾಗ ಶ್ರೀ ಕೃಷ್ಣದೇವರು ಹುಟ್ಟಿದಾಗ ಏನೇನು ವಿಶೇಷತೆ ಇತ್ತು ಅಂದರೆ, ಶ್ರೀ ಕೃಷ್ಣದೇವರು ಹುಟ್ಟಿದ ದಿನ ವಿರೋಧಿ ನಾಮ ಸಂವತ್ಸರಿ, ಆಗ ವಿರೋಧಿ ನಾಮ ಸಂವತ್ಸರ ನಡೀತಾ ಇತ್ತು. ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಅಷ್ಟಮೀ ತಿಥಿಯಲ್ಲಿ ಬುಧವಾಸರೆ, ಶ್ರೀ ಕೃಷ್ಣದೇವರು ಅವತಾರ ಮಾಡಿದ್ದು ಬುಧವಾಸರ ದಿನ ಅಂದರೆ ಬುಧವಾರ ದಿನ. ರೋಹಿಣಿ ನಕ್ಷತ್ರ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಾರ ಅವ್ರದ್ದು. ವಜ್ರ ಯೋಗದಲ್ಲಿ ಹುಟ್ಟಿ ಭವಕರ್ಣ ಏವಂ ಪಂಚಾಂಗ ಶುದ್ಧೇಸ್ಮಿನ್ ದಿನೇ ಶ್ರೀ ಮಾರ್ತಾಂಡ ಮಂಡಲಾರ್ಧೋದಯ ಗತಘಟಿಕಾ ವೃಷಭಲಗ್ನೋದಯ, ವೃಷಭಲಗ್ನದಲ್ಲಿ ಪುಣ್ಯೋದಯ ವೇಲಾಯಾಮ್ ಜಂಬೂದ್ವೀಪೆ ಭರತಖಂಡೆ ಯಮುನಾ ತೀರೆ, ಯಮುನಾ ತೀರದಲ್ಲಿರುವಂಥ ಮಥುರಾ ನಗರ ಶ್ರೀ ಸೋಮವಂಶೋತ್ಪನ್ನ ಸೂರಸೇನ ರಾಜಾತ್ಮಜ ಶ್ರೀ ವಸುದೇವರಾಜ ವಿರಾಜಮಾನಸ್ತಸ್ಯ ಗೃಹೇ ಯಾ ಸೌಭಾಗ್ಯಾದ್ಯ ಕಿಲಗುಣ ಸಂಪನ್ನ ದೇವಕೀ ತಸ್ಯಾಹ ಉದರೆ ಕಾರಾಗ್ರಹೇ ಅಷ್ಟಮಪುತ್ರಸ್ಯ ಶ್ರೀಕೃಷ್ಣ ಜನ್ಮಾಭೂತ್ ಅಂಥೇಳಿ ನಾವು ಶಾಸ್ತ್ರದಲ್ಲಿ ಓದ್ತೇವೆ. ಅಂದರೆ ಶ್ರೀಕೃಷ್ಣದೇವರು ಅವತಾರ ಮಾಡಿದ್ದು ಅಷ್ಟಮಿ ದಿವಸ ಮಧ್ಯರಾತ್ರಿಯಲ್ಲಿ. ಆ ದಿನ ನಮಗೆ ರೋಹಿಣಿ ನಕ್ಷತ್ರ ಇರಬೇಕು. ಯಾಕಂದರೆ ಶ್ರೀಕೃಷ್ಣದೇವರು ಅವತಾರ ಮಾಡಿದ್ದು ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯಲ್ಲಿ. ನಮಗೆ ಸೂರ್ಯೋದಯಕ್ಕೆ ಅಷ್ಟಮಿ ತಿಥಿ ಇಲ್ಲದಿದ್ದರೂ ಸಹ ಅವರು ಹುಟ್ಟಿದಾಗ ಅಷ್ಟಮಿ ತಿಥಿ ಇರಬೇಕು, ರೋಹಿಣಿ ನಕ್ಷತ್ರ ಇರಬೇಕು. ಅಂದರೆ ರಾತ್ರಿ 12:00 ನಮಗೆ ಅಷ್ಟಮಿ ತಿಥಿ ಇರಬೇಕು ಮತ್ತು ರೋಹಿಣಿ ನಕ್ಷತ್ರ ಇರಬೇಕು. ಆ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅರ್ಘ್ಯವನ್ನು ಕೊಡಬೇಕು. ಆ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ತೊಟ್ಟಿಲಕ್ಕೆ ಹಾಕ್ತಾರೆ, ಅದು ಶುಭ ಅಂಥೇಳಿ ಇವತ್ತು ಈ ಸಲ ಯಾವ ದಿನ ಬಂದದ ಪಂಚಾಂಗವನ್ನು ಅಧ್ಯಯನ ಮಾಡಿ ತಿಳಿಸ್ಕೊಡ್ತೀನಿ, ಪೂಜಾ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಈ ಸಲ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಾವು 26 ಸೋಮವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ದಿನ ನಮಗೆ ಅಷ್ಟಮಿ ತಿಥಿ 26 ಬೆಳಗಾ ಮುಂಜಾನೆ 3:40 ಪ್ರಾರಂಭ ಆಗ್ತದೆ. ಆ ರಾತ್ರಿ ಅಂದರೆ ಮತ್ತೆ ಮಾರನೇ ದಿವಸ ಬೆಳಗಾ ಮುಂಜಾನೆ 2:20 ಇರ್ತದೆ. ಅಂದರೆ ಇಡೀ ದಿವಸ ನಮಗೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ 12:30 ರಾತ್ರಿ ನಮಗೆ ಮಧ್ಯರಾತ್ರಿಗೆ ಬೇಕಾಗಿರೋದು ಅಷ್ಟಮಿ ತಿಥಿ 26 ಸೋಮವಾರ ದಿವಸ ಅದ. ಅಷ್ಟೇ ಅಲ್ಲ, ನಮಗೆ ರೋಹಿಣಿ ನಕ್ಷತ್ರ ಕೂಡ ಪ್ರಾಪ್ತಿಯಾಗಬೇಕು ಅಂತ ಹೇಳಿದೆ. ಆ ದಿನ 26 ಸೂರ್ಯೋದಯಕ್ಕೆ ನಮಗೆ ಕೃತ್ತಿಕಾ ನಕ್ಷತ್ರ ಇದ್ದರೂ ಸಹ ಕೃತ್ತಿಕಾ ನಕ್ಷತ್ರ ಮಧ್ಯಾಹ್ನ 3:50 ಮುಗಿತದೆ. ನಂತರ ನಾವು ಆಚರಣೆ ಮಾಡುವಂಥ ಕೃಷ್ಣ ಜನ್ಮಾಷ್ಟಮಿ ಮಧ್ಯರಾತ್ರಿ ಸಮಯದಲ್ಲಿ ನಮಗೆ ಪ್ರಾಪ್ತಿಯಾದ ರೋಹಿಣಿ ನಕ್ಷತ್ರ. ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಎರಡೂ ಕೂಡ ಪ್ರಾಪ್ತಿಯಾಗಲಿಕ್ಕತ್ತದ, ವಿಶೇಷ ಯೋಗ ಪ್ರಾಪ್ತಿಯಾಗಲಿಕ್ಕತ್ತದ. ಆ ದಿನ 26 ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಪೂಜಾ. ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ, ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿ ಯಥಾಶಕ್ತಿ ಉಪವಾಸ ಮಾಡಿರಿ. ಶ್ರೀ ವಿಷ್ಣು ಪುರಾಣದಲ್ಲಿ ಬರೋ ಹಾಗೆ ಶ್ರೀ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಯಾರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ದೇವನಿಗೆ ಅರ್ಚಿತವಾದಂಥ ಈ ಜನ್ಮಾಷ್ಟಮಿ ಆಚರಣೆ ಮಾಡುವುದಿಲ್ಲವೋ ಅಂಥವ್ರ ಮನೆಯಲ್ಲಿ ನಾನು ನೆಲೆಸುವುದಿಲ್ಲ ಅಂಥೇಳಿ. ಅದಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ತಪ್ಪದೇ ಮಾಡಿರಿ. ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆಚರಿಸುವವರು ಅವರಿಗೆ ಶುಭ ಫಲಗಳು ಲಭಿಸ್ತವ, ಪುತ್ರ ಸಂತಾನ ಆರೋಗ್ಯ ಅತುಲವಾದ ಸೌಭಾಗ್ಯ ಪ್ರಾಪ್ತಿಯಾಗ್ತದಂತೇಳಿ. ಅದಕ್ಕಾಗಿ ಆ ದಿನ ವಿಶೇಷವಾಗಿ ಪೂಜಾ ಸಮಯ, ಜೊತೆಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಅರ್ಘ್ಯವನ್ನು ಮಾಡಬೇಕು ಕೊಡಬೇಕು, ಅಷ್ಟೇ ಅಲ್ಲ ಒಂದು ವಿಶೇಷವಾದ ನಿಮ್ಮ ಸಂಕಷ್ಟ ನಿವಾರಣೆಗೆ ಒಂದು ಸರಳ ಪರಿಹಾರ ಕೂಡ ಆ ದಿನ ನಿಮಗೆ ಹೇಳ್ಕೊಡ್ತೀನಿ, ಪೂಜಾವನ್ನು ಹೇಳ್ಕೊಡ್ತೀನಿ.
ಅದನ್ನು ಮಾಡಿರಿ, ನಂತರ ನೀವೇ ನಂಗೆ ಹೇಳ್ತೀರಿ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ. ಈ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಇರ್ತದೆ. 26ನೇ ತಾರೀಕು ಸೋಮವಾರ ಆ ದಿನ ಪೂರ್ಣ ಫಲವನ್ನು ಸಿಗುವ ಹಾಗೆ ಪೂಜೆಯನ್ನು ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರೂ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.